ಗ್ರಾಮಾಡಳಿತಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದಿನಿಂದ ರಾಜ್ಯಾದ್ಯಂತ ಎಲ್ಲ ತಾಲೂಕು ಆಡಳಿತ ಕಚೇರಿಗಳ ಮುಂಭಾಗ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸುತ್ತಿದ್ದು, ಗೌರಿಬಿದನೂರು ತಾಲೂಕು ಆಡಳಿತದ ಸೌಧದ ಮುಂಭಾಗ ನಡೆಯುತ್ತಿದ್ದು, ಗ್ರಾಮ ಆಡಳಿತಾಧಿಕಾರಿಗಳು ಅವರ ಬೇಡಿಕೆಗಳಾದ ವೃತ್ತಕ್ಕೆ ಒಂದರಂತೆ ಗುಣಮಟ್ಟದ ಮೊಬೈಲ್, ಲ್ಯಾಪ್ಟಾಪ್, ಗೂಗಲ್ ಕ್ರೋಮ್ಬುಕ್, ಪ್ರಿಂಟರ್, ಇಂಟರ್ನೆಟ್ ಹಾಗೂ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಜಿ ಮತ್ತು ಹಲ್ಮೇರಾ ಕಚೇರಿ ಸೌಲಭ್ಯವನ್ನು ನೀಡುವವರೆಗೂ ಕಂದಾಯ ಇಲಾಖೆಯ ಮೊಬೈಲ್ ತಂತ್ರಾಂಶಗಳ ಕೆಲಸ ನಿರ್ವಹಿಸದಿರಲು ತೀರ್ಮಾನಿಸಿ ಮುಷ್ಕರ ನಡೆಸಿದರು. ಇನ್ನೂ ಹಲವಾರು ಮೂಲಭೂತ ಸೌಲಭ್ಯಗಳನ್ನು ಹಾಗೂ ತಮಗೆ ಆಗುತ್ತಿರುವ ತೊಂದರೆಗಳನ್ನು ಸರ್ಕಾರಕ್ಕೆ ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿದರು. ನರಸಿಂಹಗೌಡ ಆರ್, ಚಿಕ್ಕಿ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಅಧಿಕಾರಿಗಳು ಒಂದಷ್ಟು ಬೇಡಿಕೆಗಳನ್ನು ಇರಿಸಿ ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಗ್ರಾಮಾಡಳಿತ ಅಧಿಕಾರಿಯ ಬೇಡಿಕೆಗಳೇನೆಂದರೆ, ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ, ಆದರೆ ನಮಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು, ಸೌಲಭ್ಯಗಳು ಮತ್ತು ಸೇವಾ ಭದ್ರತೆಗಳನ್ನು, ಕೆಲವೊಂದು ಸೇವಾ ಭದ್ರತೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಷಯಗಳನ್ನು ತಾವು ನೆರವೇರಿಸಿದರೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರದ್ದು ಮುಖ್ಯ ಸಮಸ್ಯೆಗಳು ಏನಂತ ಹೇಳಿದಾರೆ ಅಂತಂದರೆ, ಸುಮಾರು 17 ಆ್ಯಪ್ಗಳಿದ್ದಾವೆ. ಆ ಆ್ಯಪ್ಗಳಿಗೆ ತಾವು ಸರ್ವರ್ ಇರೋದಿಲ್ಲ. ಆಗ ಏಕಕಾಲಕ್ಕೆ ಅವನ್ನು ನಿರ್ವಹಿಸುವಂಥ ಮೇಲಿಂದ ಮೇಲೆ ಒತ್ತಡ ಹೇರುವುದರಿಂದ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಸರ್ವರ್ಗಳು ಬರೋದಿಲ್ಲ. ಒಂದೊಂದು ಸಲ ಏನಾಗುತ್ತೆ, ಆಧಾರ್ ಸೀಡಿಂಗ್ ಅಂತ ನಾವು ಹೋಗ್ತೀವಿ, ಅಲ್ಲಿ ಹೋದಾಗ ಎಲ್ಲ ರೈತರನ್ನ ನಾವು ಕೂಡಿಸಿಟ್ಟಿರ್ತೀವಿ, ಆದರೆ ಸರ್ವರ್ ಬರೋದಿಲ್ಲ. ಆಗ ನೀವು ವಾಪಸ್ ಹೋಗಿ ಅಂತ ರೈತರಿಗೆ ಹೇಳಿದಾಗ ಅವರು ಕೂಡ ಕೆಲವೊಬ್ಬರು ಅವಾಚ್ಯ ಶಬ್ದಗಳಿಂದನೇ ನಮ್ಮನ್ನು ಬೈತಾರೆ, ನಿಂದನೆ ಮಾಡ್ತಾರೆ, ಅಲ್ಲೇ ಮಾಡ್ತಾ ಇದ್ದಾರೆ. ಆದ್ದರಿಂದ ಆ್ಯಪ್ ಆಧಾರಿತ ಏನಿದ್ದಾವೆ ಅವು ಕಡಿಮೆ ಆಗಬೇಕು, ಒಳ್ಳೆಯ ಸರ್ವರ್ ಕೊಡಬೇಕು. ಆಮೇಲೆ ಮೂಲಭೂತ ಸೌಕರ್ಯಗಳಿಗೆ ಬಂದಾಗೆ ನಮಗೆ ಎಲ್ಲಿ ಕೂತ್ಕೊಳ್ಳೋಕ್ಕೆ, ಒಬ್ಬ ಗ್ರಾಮ ಆಡಳಿತ ಅಧಿಕಾರಿಗೆ ತನ್ನದೇ ಆದ ಯಾವುದೇ ಕಚೇರಿ ಇಲ್ಲ. ನಮಗೆ ಅಟ್ಲೀಸ್ಟ್ ಒಂದು ಕಚೇರಿ ಬೇಕು, ಮಿನಿಮಮ್ ಟೇಬಲ್ ಕುರ್ಚಿ ನಾವು ಕೂತ್ಕೊಳ್ಳೋಕ್ಕಾದ್ರೂ ಒಂದು ಸ್ಪೇಸ್ ಬೇಕು. ಆಮೇಲೆ ನಮಗೆ ಯಾವುದೋ ಒಂದು ಮೊಬೈಲ್ ಇರೋದಿಲ್ಲ, ಅಂದರೆ ನಮ್ಮ ಪರ್ಸ್ನಲ್ ನಂಬರ್ನೇ ಮೊಬೈಲ್ನ ನಾವು ಯೂಸ್ ಮಾಡಬೇಕು. ಹೀಗಾಗಿ ಎಸ್ಪೆಷಲಿ ಹೆಣ್ಮಕ್ಕಳಿಗೆ ನಮಗೆ ರಾತ್ರಿ ಎಲ್ಲ ಫೋನ್ ಮಾಡ್ತಾರೆ, ರಾತ್ರಿ 8-9 ಗಂಟೆ ಹಿಂಗಾದ್ರೂ 10 ಗಂಟೆ ಆದ್ರೂ ಫೋನ್ ಮಾಡ್ತಿರ್ತಾರೆ. ನಮ್ಮ ಮನೆಯಲ್ಲೂ ಕುಟುಂಬ, ನಮಗೂ ಕುಟುಂಬ ಅನ್ನೋದಿರ್ತೈತಿ, ಇವನ್ನೆಲ್ಲನೂ ಕೂಡ ನಾವು ಫೇಸ್ ಮಾಡಬೇಕು. ಆದ್ದರಿಂದ ನಮಗೆ CUG ಸಿಮ್ಮು ಮತ್ತು ಮೊಬೈಲನ್ನು ಮತ್ತು ಕಂಪ್ಯೂಟ್ರ್ ಅವನ್ನೆಲ್ಲನೂ ಕೊಡಬೇಕು. ಯಾಕಂದರೆ ಈಗ ಈ ಆಫೀಸನ್ನು ಜಾರಿಗೆ ತಂದಿರೋದ್ರಿಂದ ನಮಗೂ ವರ್ಕ್ ಮಾಡೋಕ್ಕೆ ಲ್ಯಾಪ್ಟಾಪ್ ಅಂತ ಸೌಲಭ್ಯಗಳನ್ನು ಒದಗಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಲ್ಲದೇ ಈಗ ಟ್ರಾನ್ಸ್ಫರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಗಂಡ ಒಂದು ಕಡೆ, ಇಬ್ಬರು ಗಂಡ ಹೆಂಡ್ತಿನೂ ಅದಕ್ಕೆ ಏನು ಜಾಬ್ ಹೋಲ್ಡರ್ಸ್ ಆಗಿದ್ದರೆ ಗಂಡ ಒಂದು ಕಡೆ ಇರ್ತಾನೆ, ಹೆಂಡತಿ ಒಂದು ಕಡೆ ಇರ್ತಾಳೆ. ಹೀಗಾಗಿ ಅದನ್ನು ಟ್ರಾನ್ಸ್ಫರ್ ಆಗುವಂಥ ವ್ಯವಸ್ಥೆನೂ ಕೂಡ ಮಾಡಬೇಕು. ಆಮೇಲೆ ಆಯುಕ್ತಾಲಯದಲ್ಲಿ ಜ್ಯೇಷ್ಠತೆ ಏನಿದೆ, ಈಗ ಜಿಲ್ಲೆವಾರು ಇರುತ್ತೆ, ಅದನ್ನು ರಾಜ್ಯವ್ಯಾಪಿ ಒಂದೇ ಜ್ಯೇಷ್ಠತಾ ಪಟ್ಟಿ ನಿದ್ರ ಮಾಡಿ ಎಲ್ಲ ಕಡೆ ಟ್ರಾನ್ಸ್ಫರ್ ಮಾಡಿ, ಒಂದು ಇಲ್ಲಿಯವರು ಬೇರೆ ಕಡೆ ಹೋಗೋಂಗೆ, ಬೇರೆಯವರು ಇಲ್ಲಿ ಬರೋಂಗೆ ಟ್ರಾನ್ಸ್ಫರ್ ಆಗುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಾಗ ನಾವೆಲ್ಲರೂ ಕೂಡ ಕೆಲಸ ಮಾಡಲು ಭದ್ರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಮನವಿ ಏನಿದೆ ಅದನ್ನು ಸರ್ಕಾರಕ್ಕೆ ಮುಟ್ಟಿಸುವಂತಹ ಕೆಲಸ ನಾನು ಮಾಡ್ತೀನಿ. ಯಾವುದೇ ಸರ್ಕಾರಗಳು ಕೂಡ ನಿಮ್ಮ ನ್ಯಾಯಯುತ ಏನು ಬೇಡಿಕೆ ಇದೆ ಅವನ್ನ 100% ಈಡೇರಿಸ್ತಾರೆ ಅಂತ ಆಶಿಸುತ್ತಾ ತಮಗೆಲ್ಲರೂ ಕೂಡ ಜಯವಾಗಲಿ ಅಂತ ಹೇಳ್ತೀನಿ. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ನಾಬಾದ್ನಲ್ಲಿ. ಯಸ್, ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ NICU 10 beds, PICU 6 beds, BPAP, ವೆಲ್ಟಿನೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದರೆ ಇಂದೇ ಭೇಟಿ ನೀಡಿ ಗಗನ್ ಆಸ್ಪತ್ರೆ ಪೊಲೀಸ್ ಠಾಣೆ ಹಿಂದುಗಡೆ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532.